ನಾರಾಯಣವರಿಗೆ ಅವಮಾನ, ಬಿಲ್ಲವ ಸಮಾಜಕ್ಕೆ ಅವಮಾನ ಆಗ್ತದೆ. ಬಿಲ್ಲವ ಮಹಾಮಂಡಲ ಅನ್ನುವಂಥದ್ದು ಒಂದು ಬಿಲ್ಲವ ಸಮಾಜವನ್ನು ಜ್ಞಾನವಂತ ಸಮಾಜವಾಗಿ ಕಟ್ಟಬೇಕು, ತನ್ನ ಕಾಲಲ್ಲಿ ನಿಂತು ತಾನು ದುಡಿಯಬೇಕನ್ನುವಂತಹ ನಾರಾಯಣ ಗುರುಗಳ ತತ್ವ ಅನುಕರಣವಾಗಿ ಆ ಬಿಲ್ಲವ ಮಹಾಮಂಡಲ ನಡೆಯಿತು. ಜಯಸ್ವಾಮಿ ಇರುವಾಗ ಆರು ಜನ, ಆರು ಜನರಲ್ಲಿ ನಾನು ಒಬ್ಬ ಅದು ಮಾಡುವಾಗ. ಇವತ್ತು ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದವರು ನಿಜ, ಯಾವುದೇ ಒಂದು ಸಂಘದ, ಅದು ಬಂಟ ಸಂಘ ಇರಬಹುದು, ಕುಲಾಲ ಸಂಘ ಇರಬಹುದು, ಬ್ರಾಹ್ಮಣ ಸಂಘ ಇರಬಹುದು, ಕೊಂಕಣಿ ಸಂಘ ಇರಬಹುದು, ಸಂಘದ ಅಧ್ಯಕ್ಷ ಯಾವುದೇ ಪಾರ್ಟಿಗೆ ಓಟು ಕೇಳಬಾರದು. ಯಾಕಂದ್ರೆ ಆ ಸಂಘದೊಳಗೆ ಎಲ್ಲ ಪಾರ್ಟಿ ಜನರು ಇರ್ತಾರೆ. ಸಂಘದ ಅಧ್ಯಕ್ಷ ಯಾವುದೇ ಕೇಳಬಾರದು, ಅದು ತಪ್ಪದು, ಅದು ಆ ಸಂಸ್ಥೆ ಬಯಲಾಗೆ ವಿರುದ್ಧವಾದಂಥದ್ದು. ಆದರೆ ಇಲ್ಲಿ ಬಿಲ್ಲವ ಮಹಾಮಂಡಲ ಅಧ್ಯಕ್ಷ ರಾಜಶೇಖರ ಕೋಟ್ಯಾನ್ ಇಲ್ಲಿ ಪದ್ಮರಾಜ ಬಿಲ್ಲವರು ಓಟು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ ರಾಜೇಶ್ ಕೋಟ್ಯಾನ್ರೆ, ನೀವು ಕೇಳುವುದರಲ್ಲಿ ತಪ್ಪಿಲ್ಲ, ನಿಮ್ಮ ಹಕ್ಕು. ಆದರೆ ನೀವು ಅದಕ್ಕೆ ರಾಜೀನಾಮೆ ಕೊಡಬೇಕು ಬಿಲ್ಲವ ಮಹಾಮಂಡಲಕ್ಕೆ. ಬಿಲ್ಲವ ಮಹಾಮಂಡಲಕ್ಕೆ ರಾಜೀನಾಮೆ ಕೊಟ್ಟು ಓಟು ಕೇಳಿ. ನೀವು ಬಿಲ್ಲವ ಅಧ್ಯಕ್ಷರಾಗಿ ಕೇಳೋದು ಬಿಲ್ಲವ ಮಹಾಮಂಡಲ, ಬಿಲ್ಲವ ಸಮುದಾಯಕ್ಕೆ ಮಾಡುವಂತ ಅವಮಾನ ಇದು. ಇಲ್ಲ ನಿಮ್ಗೆ ನೀವು ಅಧ್ಯಕ್ಷರಾಗಿ ಮುಂದುವರಿಯುತ್ತೀರಿ ಅದರಲ್ಲಿ, ಅದನ್ನು ಬಿಲ್ಲವ ಮಹಾಮಂಡಲ ತೆಗೆದು ಕಾಂಗ್ರೆಸ್ ಮಂಡಲ ಅಂತ ಮಾಡಿ. ನಂದೇನು ಅತ್ಯಂತ ಇದೊಂದು ನಿರ್ಲಕ್ಷ್ಯವಾದಂತ ಇದು, ಯೋಚನೆ ಮಾಡಬೇಕು. ಇವತ್ತು ನನ್ನನ್ನು ಟೀಕೆ ಮಾಡ್ತಾರೆ, ಅವ್ರು ಬಿಲ್ಲವಗೆ ವಿರೋಧ ನಾನು ಅಂತ.